ಕೊನೆ ಕಾರ್ತಿಕ ಸೋಮವಾರ ಪ್ರಯುಕ್ತ ಬೆಂಗಳೂರಿನ ಕಾವಲ್ ಭೈರಸಂದ್ರದ ಶ್ರೀ ಮಹಾಗಣಪತಿ ಹಾಗೂ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ದೇವಿಗೆ ವಿಜೃಂಭಣೆಯಿಂದ ದೀಪೋತ್ಸವ ಪೂಜೆ ನೆರವೇರಿಸಲಾಯಿತು. ಅಶ್ವಥನಾರಾಯಣ ಸೇವಾ ಸಮಿತಿಯಿಂದ ಮೂರನೇ ವರ್ಷದ ಕೊನೆಯ ಕಾರ್ತಿಕ ಸೋಮವಾರದಂದು ವಿಶೇಷ ಪೂಜೆ ಉತ್ಸವ ನಡೆಸಿಕೊಂಡು ಬರಲಾಗಿದೆ. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ದೇವರ ದರ್ಶನಕ್ಕೆ ಬಂದ ಕೊನೆಯ ಕಾರ್ತಿಕ ಸೋಮವಾರ ಪ್ರಯುಕ್ತ ದೇವರಿಗೆ ದೀಪ ಹಚ್ಚುವ ಮೂಲಕ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಶ್ವತ್ಥಕಟ್ಟೆ 130 ವರ್ಷ ಇತಿಹಾಸ ಇರೋ ಅಶ್ವತ್ಥಕಟ್ಟೆ. ಆ ಅಶ್ವತ್ಥಕಟ್ಟೆ ಹಿಂದೆ ಇರೋ ಜಾಗದಲ್ಲಿ ಈಶ್ವರನ ದೇವಸ್ಥಾನ ಮಾಡಿದ್ದೀರಿ. ಮಹಾಗಣಪತಿ ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಈ ವರ್ಷ ಬಂದು 3ನೇ ವರ್ಷ ವಿಶೇಷವಾಗಿ ಮಾಡ್ತಾ ಇದ್ದೀರಿ. 3ನೇ ವರ್ಷ ಏನು ಅಂದರೆ 4 ವಾರ ಬಂದಿದೆ. 4 ವಾರನೂ ವಿಶೇಷ ಇರುತ್ತೆ. ಲಾಸ್ಟ್ ವಾರ ಬಂದುಬಿಟ್ಟು ದೀಪೋತ್ಸವ ಇರುತ್ತೆ. ಈ ದೀಪೋತ್ಸವ ಬಂದುಬಿಟ್ಟು ಈಗ ಬೆಳಗ್ಗೆಯಿಂದ ನಡೀತಾ ಇದೆ. ಬೆಳಗ್ಗೆಯಿಂದ ಉತ್ಸವ ನಡೀತಾ ಇದೆ. ಬೆಳಗ್ಗೆಯಿಂದ ಅಲಂಕಾರ, ವಿಶೇಷ ಪೂಜೆ, ಸುಪ್ರಭಾತ ಸೇವೆ ಎಲ್ಲ ಆಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.